ನಿಸರ್ಗ ಹೋಟೆಲ್ನ ಗಾಂಧಿ ಇನ್ನಿಲ್ಲ ಚುಕ್ಕೋಡಿ ಪಟ್ಟಣದ ನಿಸರ್ಗ ಹೋಟೆಲ್ನಲ್ಲಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಜು ಏಕನಾಥ್ ಮೇಕಳಕಿ ಕಳೆದ ರಾತ್ರಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ರಾಜು ಏಕನಾಥ್ ಮೇಕಳಕೆ ಕಳೆದ ರಾತ್ರಿ ತನ್ನ ಕಾರ್ಯ ಮುಗಿಸಿಕೊಂಡು ಮನೆಗೆ ತೆರಳುವಾಗ ಹಿರೇಕುಡಿ ಹತ್ತಿರ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದಾರೆ ರಸ್ತೆ ಅಪಘಾತಕ್ಕೆ ಹಾಳಾದ ರಸ್ತೆಗಳೇ ಕಾರಣವೆಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಓರ್ವ ಯುವಕನನ್ನು ಕಳೆದುಕೊಂಡ ಗ್ರಾಮಸ್ಥರು ಕೆಟ್ಟ ರಸ್ತೆಯಿಂದಾಗಿ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಚುಕ್ಕೋಡಿಯ ನಿಸರ್ಗ ಹೋಟೆಲ್ನಲ್ಲಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಜು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ಚುಕ್ಕೋಡಿ ಪಟ್ಟಣದ ನಿಸರ್ಗ ಹೋಟೆಲ್ನಲ್ಲಿ ಎಲ್ಲ ಗ್ರಾಹಕರ ಪ್ರೀತಿಗೆ ಪಾತ್ರನಾಗಿದ್ದ ನಿಸರ್ಗ ಗಾಂಧಿ ಈಗ ನೆನಪು ಮಾತ್ರ